ಚಾರ್ಜ್ಶೀಟ್ ಸಲ್ಲಿಕೆ ಆಗಿರೋ ಬಳಿಕ ದರ್ಶನ್ ಚಡಪಡಿಕೆ ತೀರಾ ಹೆಚ್ಚಾಗ್ತಾ ಇದೆ. ಸಪ್ಪೆ ಮೋರೆ ಹಾಕೊಂಡೆ ಪತ್ನಿ ವಿಜಯಲಕ್ಷ್ಮಿಯನ್ನ ದರ್ಶನ್ ಭೇಟಿಯಾಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಎರಡನೇ ಬಾರಿಗೆ ಪತ್ನಿ ದರ್ಶನ್ರನ್ನ ಭೇಟಿಯಾಗಬೇಕು ಅಂತ ಬಯಸಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಜಾಮೀನು ಹಾಗೂ ಚಾರ್ಜ್ಶೀಟ್ನಲ್ಲಿ ತಮ್ಮ ವಿರುದ್ಧವಾಗಿರುವಂತಹ ಸಾಕ್ಷಿಗಳ ಸಂಖ್ಯೆ ಜೊತೆಗೆ ತಮ್ಮ ಮೇಲಿರುವಂತಹ ಆರೋಪ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಒಂದಷ್ಟು ವಿಚಾರಗಳಂತೂ ಅವ್ರಿಗೆ ಗೊತ್ತಾಗಿರುತ್ತೆ. ನಿಮ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಮುಖದಲ್ಲಿ ಗೆಲುವಿಲ್ಲ, ಬಿಕಾಸ್ ಮಾಡಿರೋ ಗನಂದಾರಿ ಕೆಲಸ ಆರೋಪ ಅಂತದ್ದು. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಅಮರೇಶ್, ಡಿಸ್ಟರ್ಬ್ ಆಗಿರುವಂತಹ ದರ್ಶನ್ರನ್ನ ಸಂತೈಸೋದೇ ಈಗ ದೊಡ್ಡ ಜವಾಬ್ದಾರಿ ಅನ್ಸುತ್ತೆ ಅವರ ಕುಟುಂಬಸ್ಥರಿಗೆ. ಸೊ ಯಾವ ರೀತಿಯಾಗಿ ಅವರಿಗೆ ಮನೋಬಲ ತುಂಬೋದಕ್ಕೆ ಮುಂದಾಗಿದ್ದಾರಂತೆ, ಇವತ್ತು ಏನೇನೆಲ್ಲ ಚರ್ಚೆ ಆಗುತ್ತೆ, ಜಾಮೀನಿನ ಬಗ್ಗೆ ಇವತ್ತು ಚರ್ಚೆ ಆಗೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಮಮತಾ, ಬರೋಬ್ಬರಿ 4:30 ಸುಮಾರಿಗೆ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ ಏನಂತ ಅಲ್ಲಿಂದ ಸಂದರ್ಶಕರ ಕೊಠಡಿಗೆ ಕರ್ಕೊಂಡು ಬರಲಾಯಿತು. ಆಗ ಆರಂಭದಲ್ಲಿ ಪತ್ನಿ ಮತ್ತು ಅವರ ಸಹೋದರ ತೂಗುದೀಪ ಅವ್ರನ್ನ ನೋಡಿದ ದಿನಕರ್ ತೂಗುದೀಪ ಅವ್ರನ್ನ ನೋಡಿದ ಕೂಡಲೇ ದರ್ಶನ್ ಅವರು ಭಾವುಕರು. ಆದ್ರೆ ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗ್ಲಿಂದ ದರ್ಶನ್ ಅವರು ಒಂದಷ್ಟು ಕುಗ್ಗಿದ್ದಾರೆ ಅಂತಕ್ಕಂಥದ್ದನ್ನ ಅವರ ಮುಖ ಭಾವನೆಗಳನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಪರಪನಾಗ್ರಹ ಜೈಲಿದ್ದಂತ ಯಾವುದೇ ರೀತಿಯ ಸವಲತ್ತು ಸೌಲಭ್ಯಗಳು ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಕುಗ್ಗಿದ್ದಾರೆ ದರ್ಶನ್ ಅವರು. ಹೀಗಾಗಿ ಈಗ ಪತ್ನಿ ಮತ್ತು ಸಹೋದರ ಇಬ್ಬರು ಸಹಿತ ಬಂದಿದ್ರೆ, ಈಗ ನಿನ್ನೆ ಚಾರ್ಜ್ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಹೀಗಾಗಿ ಚಾರ್ಜ್ಶೀಟ್ ಸಲ್ಲಿಕೆ ವಿಚಾರ ಸಂಬಂಧಪಟ್ಟಂತೆ ಮಹತ್ವವಾಗಿರ್ತಕ್ಕಂತಹ ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಚಾರ್ಜ್ಶೀಟ್ ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಪತ್ನಿ ಮತ್ತು ಸಹೋದರನಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಅದಾದ್ಮೇಲೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಇದಕ್ಕಿಂತ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ ಬಾರಿ ಅಂದ್ರೆ 5 ದಿನಗಳ ಹಿಂದೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಬಿಸ್ಕೆಟ್ಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದಿದ್ರು. ಆದ್ರೆ ಇವತ್ತು ಬರುವಾಗ ಕೇವಲ ದರ್ಶನ್ ಅವರ ಬಟ್ಟೆಗಳನ್ನ ಮಾತ್ರ ತೆಗೆದುಕೊಂಡು ಬಂದಿದ್ರೆ, ಹೀಗಾಗಿ ಪ್ರಮುಖವಾಗಿ ಇವತ್ತು ಬಹುತೇಕ 1/2 ಗಂಟೆಗಳ ಸಮಯ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ. 1/2 ಗಂಟೆಗಳ ಕಾಲವೂ ಸಹಿತ ಪ್ರಮುಖವಾಗಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಈಗ ಅಂದ್ರೆ ಇನ್ನು ಒಟ್ಟು 24 ನಿಮಿಷಗಳು ಮಾತ್ರ ದರ್ಶನ್ ಅವರು ಅವರ ಸಹೋದರ ಮತ್ತು ಪತ್ನಿ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಇರುವಂತದ್ದು ಅಷ್ಟು ಅಂದ್ರೆ ಇರುವಂತಹ 1/2 ಗಂಟೆಗಳ ಕಾಲವೂ ಸಹಿತ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮತ್ತು ಚಾರ್ಜ್ಶೀಟ್ ನಲ್ಲಿರುವಂತಹ ಅಂಶಗಳ ಬಗ್ಗೆನೇ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಮಮತಾ. ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್, ಇನ್ನೊಂದ್ ಕಡೆಗೆ ಚಾರ್ಜ್ಶೀಟ್ ನಲ್ಲಿಲ್ಲ ಕೆಲ ಮಾಹಿತಿಯನ್ನ ವಿಜಯಲಕ್ಷ್ಮಿ ಅವರು ಪತಿಗೆ ತಿಳಿಸಿರೋದ್ರ ಬಗ್ಗೆ ಮಾಹಿತಿ ಇದೆ. ಚಾರ್ಜ್ಶೀಟ್ ನಲ್ಲಿ ಯಾವೆಲ್ಲ ಸಾಕ್ಷಿ ಇದೆ, ನಾನಾಗ್ಲೇ ಹೇಳ್ತಾನಲ್ಲ 500ಕ್ಕೂ ಸಾಕ್ಷಿಗಳು ಅಂತ. ಸೊ ಅದರಲ್ಲಿ ದರ್ಶನ್ ಗೆ ಮಾರಕವಾಗಬಹುದಾದಂತಹ ಅಥವಾ ಕನ್ವಿಕ್ಷನ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ತರಬಹುದಾದಂತಹ ವಿಚಾರಗಳನ್ನು ತಿಳಿಸಿದ್ದಾರಂತೆ. ಸಪ್ಪೆ ಮುಖದಲ್ಲೇ ಬೇಸರದಲ್ಲೇ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ ಅನ್ನೋದು ಜೈಲಿನ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಪಬ್ಲಿಕ್ ಟಿವಿಗೆ. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರ ಜೊತೆಗಿನ ಈ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ.